ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹ ಮಾಡುವವರಿಗೆ ಜನಗಳು ಬೇಗ ಕರಗಿ ಹೋಗುತ್ತಾರೆ. ಅದೇ ಇದ್ದದ್ದನ್ನ ಇದ್ದ ಹಾಗೆ ಸತ್ಯವನ್ನೇ ನುಡಿದರೆ ನಿಷ್ಠೂರವಾಗಿ ಕಾಣುತ್ತಾರೆ. ಇದೇ ಈ ಕಲಿಯುಗದ ವಿಚಿತ್ರ ಸತ್ಯ. ಜೀವನದಲ್ಲಿ ಯಾರನ್ನ ಮರೆತರೂ ಪರವಾಗಿಲ್ಲ, ಆದರೆ ಕಷ್ಟಕಾಲದಲ್ಲಿ ನಾವು ಕೇಳದೆಯೇ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಅಪರಿಚಿತ ಗೆಳೆತನ ಕಷ್ಟವಲ್ಲ, ಆದರೆ ಇರುವ ಗೆಳೆಯರು ಅಪರಿಚಿತರಾಗದಂತೆ ನೋಡಿಕೊಳ್ಳುವುದು ತುಂಬ ದೊಡ್ಡದು. ಮಾತು ಮತ್ತು ಹೃದಯ ಎರಡನ್ನೂ ಜೋಪಾನವಾಗಿ ನೋಡಿಕೊಳ್ಳಬೇಕು. ಏಕೆಂದರೆ ಮಾತು ಆಡಿದರೆ ಹೋಯಿತು, ಹೃದಯ ಒಡೆದರೆ ಹೋಯಿತು. ಬದುಕಿದರೆ ಬದುಕಿಬಿಡು ಸ್ವತಂತ್ರವಾಗಿ. ಅವರಿವರನ್ನ ನಂಬಿ ನೀನು ಆಗಬೇಡ ಎಂದಿಗೂ ಅತಂತ್ರ. ಚಿಂತನೆಯ ಮನಸ್ಸು ನಿಮ್ಮ ಮೂಲ ಆಸ್ತಿಯಾಗಿರಬೇಕು. ಆಗ ಜೀವನದಲ್ಲಿ ಏಳು ಬೀಳುಗಳು ಬಂದರೂ ದೃಢವಾಗಿ ನಿಲ್ಲಬಹುದು. ಇದೊಂದು ಅನುಭವದ ಮಾತು ಕೇಳಿ. ಕಟ್ಟಿದ ಮನೆ ಬಾಡಿಗೆ ದಾರನಿಗೆ ಆಯಿತು, ಕೊಂಡ ಹೊಲ ಗೇಣಿದಾರನಿಗಾಯಿತು, ಮುದ್ದಾಗಿ ಬೆಳೆಸಿದ ಮಗಳು ಅಳಿಯನಿಗಾದಳು, ಹತ್ತಾರು ದೇವರಿಗೆ ಹರಕೆ ಹೊತ್ತು ಹೆತ್ತ ಮಗ ಸೊಸೆಯ ಪಾಲಾದನು. ವಯಸ್ಸಾದ ಮೇಲೆ ಯಾರಿಗೆ ಯಾರು ಇಲ್ಲ, ಎರವಿನ ಸಂಸಾರ ಇದು. ಆದರೂ ಕೆಲವೊಮ್ಮೆ ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಅವನ ಮನುಷ್ಯತ್ವ ಮಾತ್ರ. ಅಗತ್ಯ ಅವಕಾಶ ಇಲ್ಲದೇ ಇದ್ದಾಗ ಹೇಗಿರುತ್ತೀರೋ, ಅಗತ್ಯ ಅವಕಾಶ ಬಂದ ಮೇಲೂ ಹಾಗೆ ಬದಲಾಗದೇ ಇರುವುದು ನಿಜವಾದ ವ್ಯಕ್ತಿತ್ವ. ಧೈರ್ಯ ಎನ್ನುವುದು ನಿಮ್ಮೊಳಗೆ ಇದ್ದರೆ ನಿಮ್ಮ ವ್ಯಕ್ತಿತ್ವದ ದೊಡ್ಡ ಆಸ್ತಿಯಾಗುತ್ತದೆ. ನಿಮ್ಮೊಳಗಿನ ಶಾಂತಿ ವ್ಯಕ್ತವಾಗುವ ಮೊದಲ ಹೆಜ್ಜೆಯೇ ಮುಖದ ಮೇಲಿನ ಸುಂದರವಾದ ನಗುವಾಗಿದೆ. ಪ್ರಕೃತಿಯ ಈ ಮೂರು ಗುಣಗಳಿಂದ ಭ್ರಮೆಗೊಳಗಾದ ಜೀವಿಗಳ ಹಿಂದೆ ಭಗವಂತ ಇರುತ್ತಾನೆ. ಹೌದು, ಭಗವದ್ಗೀತೆಯ 7ನೇ ಅಧ್ಯಾಯದ 13ನೇ ಶ್ಲೋಕ ಹೀಗಿದೆ: ಸಾತ್ವಿಕ ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನ ಅರಿಯದೇ ಇದೆ. ನಾನು ಈ ಗುಣಗಳನ್ನ ಮೀರಿದವನು ಮತ್ತು ಅವ್ಯಯನು. ಇಡೀ ಜಗತ್ತು ಐಹಿಕ ಪ್ರಕೃತಿಯ ಮೂರು ಗುಣಗಳಿಂದ ಮೋಹಗೊಂಡಿದೆ. ಈ ಮೂರೂ ಗುಣಗಳಿಂದ ಗೊಂದಲಕ್ಕೆ ಸಿಕ್ಕಿರುವವರು ಈ ಐಹಿಕ ಪ್ರಕೃತಿಯನ್ನು ಮೀರಿದ ಪರಮಪ್ರಭು ಕೃಷ್ಣನಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲಾರರು. ಐಹಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಕ್ಕಿರುವ ಪ್ರತಿಯೊಂದು ಜೀವಿಗೂ ಒಂದು ವಿಶಿಷ್ಟ ದೇಹವು, ಅದಕ್ಕನುಗುಣವಾಗಿ ಒಂದು ವಿಶಿಷ್ಟ ರೀತಿಯ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳು ಕೂಡ ಇರುತ್ತದೆ. ಪ್ರಕೃತಿಯ ತ್ರಿಗುಣಗಳಲ್ಲಿ 4 ವರ್ಗಗಳ ಜನರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸಂಪೂರ್ಣವಾಗಿ ಸಾತ್ವಿಕ ಗುಣದವರನ್ನು ಬ್ರಾಹ್ಮಣರು ಎಂದು ಕರೆಯುತ್ತಾರೆ, ಸಂಪೂರ್ಣವಾಗಿ ರಾಜಸ ಗುಣದವರನ್ನು ಕ್ಷತ್ರಿಯರು ಎಂದು ಕರೆಯುತ್ತಾರೆ. ರಾಜಸ ಮತ್ತು ತಾಮಸ ಎರಡೂ ಗುಣಗಳಿರುವವರನ್ನು ವೈಶ್ಯರು ಎಂದು ಕರೆಯುತ್ತಾರೆ, ಸಂಪೂರ್ಣವಾಗಿ ತಾಮಸದಲ್ಲಿರುವವರಿಗೆ ಶೂದ್ರರು ಎಂಬ ಹೆಸರು, ಅದಕ್ಕೂ ಕೀಳಾಗಿರುವವರು ಪ್ರಾಣಿಗಳು ಎನ್ನಲಾಗಿದೆ. ಆದರೆ ಈ ಉಪಾಧಿಗಳು ಶಾಶ್ವತವಾದದ್ದಲ್ಲ. ನಾವು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಥವಾ ಏನಾದರೂ ಆಗಿರಬಹುದು, ಏನಿದ್ದರೂ ಈ ಜನ್ಮವು ತಾತ್ಕಾಲಿಕವಾಗಿದೆ. ಬದುಕು ತಾತ್ಕಾಲಿಕವಾದರೂ ಮತ್ತು ಮುಂದಿನ ಜನ್ಮದಲ್ಲಿ ಏನಾಗುತ್ತೇವೆ ಎಂದು ತಿಳಿಯದಿದ್ದರೂ ಮಹಾಶಕ್ತಿಯ ಸಂಮೋಹನದಿಂದ ನಾವು ಬದುಕಿನ ದೈಹಿಕ ಪರಿಕಲ್ಪನೆಯಲ್ಲಿಯೇ ನಮ್ಮ ವಿಷಯವನ್ನು ಯೋಚನೆ ಮಾಡುತ್ತೇವೆ. ನಾವು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಸಿಕ್ಕಿಬಿದ್ದರೆ
ದೇವೋತ್ತಮ ಪರಮಪುರುಷನನ್ನ ಮರೆತೇ ಬಿಡುತ್ತೇವೆ. ಆತನು ಎಲ್ಲಾ ಗುಣಗಳ ಹಿಂದೆ ಇದ್ದಾನೆ. ಪ್ರಕೃತಿಯ ಈ ಮೂರು ಗುಣಗಳಿಂದ ಭ್ರಮೆಗೊಳಗಾದ ಜೀವಿಗಳು ಮತ್ತು ಐಹಿಕ ಹಿನ್ನೆಲೆಯ ಹಿಂದೆ ದೇವೋತ್ತಮ ಪರಮಪುರುಷನು ಇದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಮನುಷ್ಯರು, ದೇವತೆಗಳು, ಪ್ರಾಣಿಗಳು ಇತ್ಯಾದಿ ಹಲವಾರು ಬೇರೆ ಬೇರೆ ವರ್ಗಗಳು ಜೀವಿಗಳಾಗಿ ಇದ್ದಾರೆ. ಪ್ರತಿಯೊಬ್ಬರೂ ಐಹಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅವರೆಲ್ಲರೂ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನ ಮರೆತಿದ್ದಾರೆ. ರಾಜಸ ಮತ್ತು ತಾಮಸ ಗುಣದವರು ಮತ್ತು ಸಾತ್ವಿಕ ಗುಣದವರು ಸಹ ಪರಾತ್ಪರ ಸತ್ಯದ ನಿರಾಕಾರ ಬ್ರಹ್ಮನ್ ಪರಿಕಲ್ಪನೆಯಾಚನೆಯಲ್ಲಿ ಹೋಗಲಾರರು. ಪರಮಪ್ರಭುವಿನ ವೈಯಕ್ತಿಕ ಸ್ವರೂಪದಲ್ಲಿ ಎಲ್ಲ ಸೌಂದರ್ಯ, ಶ್ರೀಮಂತಿಕೆ, ಜ್ಞಾನ, ಶಕ್ತಿ, ಕೀರ್ತಿ ಮತ್ತು ತ್ಯಾಗಗಳು ಕೂಡ ಸೇರಿವೆ. ಜೀವಿಗಳು ಪ್ರಭುವಿನ ಸನ್ನಿಧಿಯಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಸಾತ್ವಿಕ ಗುಣದವರಿಗೂ ಸಹ ಅರ್ಥವಾಗದಿದ್ದರೆ ರಾಜಸ ಮತ್ತು ತಾಮಸ ಗುಣದವರ ಪಾಡೇನು? ಕೃಷ್ಣ ಪ್ರಜ್ಞೆಯು ಐಹಿಕ ಪ್ರಕೃತಿಯ ಈ ಮೂರು ಗುಣಗಳನ್ನು ಮೀರಿದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿರುವವರು ವಾಸ್ತವವಾಗಿ ಕೊನೆಯಲ್ಲಿ ಖಂಡಿತ ಮುಕ್ತಿಯನ್ನ ಪಡೆಯುತ್ತಾರೆ. ಅವನು ಕೃಷ್ಣನಿಗೆ ಪರಮೋತ್ಪನ್ನರು ಕೂಡ ಆಗುತ್ತಾರೆ. ಪರಮ ಪ್ರಭುವಾದ ಶ್ರೀ ಕೃಷ್ಣನೊಬ್ಬನೇ ಇಲ್ಲಿ ಈ ಜಗತ್ತನ್ನು ನಿಯಂತ್ರಣ ಮಾಡುವವನು. ಒಟ್ಟಾರೆ ಹೇಳಬೇಕಾದರೆ ಇಡೀ ಸೃಷ್ಟಿಯನ್ನೇ ನಿಯಂತ್ರಿಸುವವನು ಕೇವಲ ಶ್ರೀ ಕೃಷ್ಣ ಪರಮಾತ್ಮನೊಬ್ಬನೇ. ಎಲ್ಲ ಜೀವಾತ್ಮರು ಅವನ ಆಜ್ಞಾಬದ್ಧರು. ಈ ಜೀವಾತ್ಮರು ಅವನ ಶ್ರೇಷ್ಠ ಶಕ್ತಿಯಾಗಿದ್ದಾರೆ. ಏಕೆಂದರೆ ಅವರ ಅಸ್ತಿತ್ವದ ಗುಣವು ಪರಮಪ್ರಭುವಿನ ಗುಣವೇ. ಆದರೆ ಶಕ್ತಿಯ ಪ್ರಮಾಣದಲ್ಲಿ ಅವರು ಎಂದಿಗೂ ಭಗವಂತನಿಗೆ ಸರಿಸಮನಾಗಲಾರರು. ಸ್ಥೂಲವು ಸೂಕ್ಷ್ಮವು ಆದ ಕೆಳಮಟ್ಟದ ಶಕ್ತಿಯನ್ನು ಅಂದರೆ ಜಡವಸ್ತುವನ್ನು ಬಳಸಿಕೊಳ್ಳುವಾಗ ಶ್ರೇಷ್ಠ ಶಕ್ತಿಯು ಜೀವಾತ್ಮವು ತನ್ನ ನಿಜವಾದ ಆಧ್ಯಾತ್ಮಿಕ ಮನಸ್ಸನ್ನು ಬುದ್ಧಿಶಕ್ತಿಯನ್ನು ಮರೆತು ಬಿಡುತ್ತದೆ. ಈ ಮರೆವಿಗೆ ಕಾರಣ ಜೀವಾತ್ಮದ ಮೇಲೆ ಜಡವಸ್ತುವಿನ ಪ್ರಭಾವ. ಆದರೆ ಮಾಯಾ ಐಹಿಕ ಶಕ್ತಿಯ ಪ್ರಭಾವದಿಂದ ಜೀವಿಯು ಬಿಡುಗಡೆಯನ್ನು ಹೊಂದಿದಾಗ ಅದು ಮುಕ್ತಿಯನ್ನು ಪಡೆಯುತ್ತದೆ. ಅಹಂಕಾರವು ಭೌತಿಕ ಮಾಯೆಯ ಪ್ರಭಾವದಿಂದ ನಾನು ಜಡವನ್ನು ಐಹಿಕ ಗಳಿಕೆಯೆಲ್ಲ ನನ್ನದು ಎಂದು ಯೋಚಿಸುತ್ತದೆ. ಅದಕ್ಕೆ ತನ್ನ ಸಹಜ ಸ್ವರೂಪದ ಅರಿವಾದಾಗ ನಾನು ಎಲ್ಲ ರೀತಿಗಳಲ್ಲೂ ಭಗವಂತನೊಡನೆ ಒಂದಾಗುತ್ತೇನೆ ಎನ್ನುವ ಭಾವನೆಯು ಸೇರಿದಂತೆ ಎಲ್ಲ ಐಹಿಕ ಯೋಚನೆಗಳಿಂದಲೂ ಮುಕ್ತವಾಗುತ್ತದೆ. ಜೀವಿಯು ಕೃಷ್ಣನ ಹಲವು ಶಕ್ತಿಗಳಲ್ಲಿ ಒಂದು ಮಾತ್ರ. ಈ ಶಕ್ತಿಯ ಐಹಿಕ ಕಲ್ಮಶದಿಂದ ಬಿಡುಗಡೆಯಾದಾಗ ಅದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನ ಪಡೆಯುತ್ತದೆ ಅಥವಾ ಮುಕ್ತವಾಗುತ್ತದೆ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ ಎಂದು ನಾವು ಈ ಅನುವಾದಗಳ ಮೂಲಕ, ಭಾವಾರ್ಥಗಳ ಮೂಲಕ ಕೃಷ್ಣನ ಮಾತುಗಳನ್ನು ನಿರ್ಣಯಿಸಬಹುದಾಗಿದೆ. ಸ್ನೇಹಿತರೆ, ಈ ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಭಗವದ್ಗೀತೆಯ ಸಂದೇಶ, ಶ್ರೀ ಕೃಷ್ಣ ಪರಮಾತ್ಮನ ಮಾತುಗಳನ್ನು ಕೇಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.